ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರಿಬ್ಬರ ಟಾಕ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಹುಕಾರ್ಗೆ ನಯವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ. ರಮೇಶ್ ಅಣ್ಣ, ನೀನು ಏನೇ ಮಾತಾಡಿದ್ರು ನಾನು ತುಟಿ ಬಿಚ್ಚಲ್ಲ, ನಿಮಗೆ May 10 ಕ್ಷೇತ್ರದ ಜನರು ಉತ್ತರವನ್ನ ಕೊಡ್ತಾರೆ ಅಂತ ಅಥಣಿಯಲ್ಲಿ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೊನ್ನೆ ಅಷ್ಟೇ BSY ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಸವದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಡಿಸ್ತನದಿಂದ ನೀನು DCC ಬ್ಯಾಂಕ್ ಚುನಾವಣೆ ಮಾಡಲಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಈ ಹೇಳಿಕೆಗೆ ಲಕ್ಷ್ಮಣ್ ಸವದಿ ಈಗ ನಯವಾಗಿ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ನಾನು ಕೇರಳಿಸಬೇಕು, ಕೇರಳಿ ನಾನೇನಾದ್ರೂ ಅವರಿಗೆ ಅವಾಚ್ಯ ಶಬ್ದಗಳನ್ನ ಮಾತಾಡಬೇಕು ಅಂತ ಒಂದು ದುರುದ್ದೇಶ ಇಟ್ಟುಕೊಂಡು ಅದನ್ನ ಮಾತಾಡಿರ್ಬೋದು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನೀನ್ ಎಷ್ಟೇ ಮಾತಾಡೋಣ ರಮೇಶ್ ಅಣ್ಣ, ನೀ ಏನ್ ಬೇಕಾದ್ರು ಬೈ, ಏನ್ ಬೇಕಾದನ್ನು, ನಾನು ಚುನಾವಣೆ ಆಗುವವರೆಗೆ ಬಾಯಿ ಬಿಟ್ಟಕ್ಕನ್ನು ಅಂತ ಮಾತನ್ನ ನಾನು ಮಾಡೋದಲ್ಲ ಅಂತ ನೀನೇನೇ ಮಾತಾಡಿದ್ರು, ನೀನೇನೇ ಬೈದ್ರು ಕೂಡ ಅದಕ್ಕೆ ನಾಳೆ 10 ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂತ ನಾನು ನಂಬಿಕೊಂಡಿರ್ತಕ್ಕಂತ ಅನೇಕ ಸಮುದಾಯದ ಜನ ಮತ್ತು ರೈತರು ಅದನ್ನ ಗಮನಿಸಿದರೆ 10 ನಿನಗೆ ಉತ್ತರವನ್ನ ಅವ್ರ ಮುಖಾಂತರ ನಿನಗೆ ಸಿಗ್ತದ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಯಾವುದೇ ಮಾಧ್ಯಮದವರು ಕೇಳ್ತಾರೆ ಹಿಂಗ ಅಂತಾರಲ್ಲ ಅದಕ್ಕೆ ನೀವ್ ಹೆಂಗ ಹೇಳ್ತೀರಿ, ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಕೂಡಲೇನ ಬಂದ್ ಕಿಚ್ಚಂದ್ರೆ ನನ್ನ ಮೊದಲು ಕೊಟ್ಟು ಅವ್ರು ಹಿಂಗ ಹೇಳ್ತಿದ್ರು, ಇದಕ್ಕೆ ನೀವ್ ಹೆಂಗ ನಾನೇನು ಅನ್ನಂಗಿಲ್ಲ. ರಾಜ್ಯದ ಜನ ಗಮನಿಸ್ತಾರೆ, ಕ್ಷೇತ್ರದ ಜನ ಗಮನಿಸ್ತಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.